ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದ್ರೆ, ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ರಾಮನಗರ ಇಲ್ಲಿ ಬಂದಿರುವಂತಹ ಅಧಿಸೂಚನೆ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ವಿಷಯ ಏನಿದೆಯಪ್ಪ ಅಂದ್ರೆ ಜವಾನರ ಹುದ್ದೆಗಳಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಬಗ್ಗೆ. ಸೊ ನೋಡ್ರಿ, ಇಲ್ಲಿ ಎರಡು ಹುದ್ದೆಗಳಿದೆ, ಒಂದು ಜವಾನ ಹುದ್ದೆಗಳಿದೆ, ಇನ್ನೊಂದು ಏನು ನೋಟಿಫಿಕೇಶನ್ ಇದೆ, ಇದಾದ್ಮೇಲೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ಸೊ ನೋಡ್ರಿ, ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ, ಮೇಲ್ಕಂಡೆ ಅಧಿಸೂಚನೆ ಅನ್ವಯ ರಾಮನಗರ ಜಿಲ್ಲಾ ಮತ್ತು ಜಿಲ್ಲಾ ನ್ಯಾಯಾಲಯದ ಘಟಕದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅರ್ಜಿಗಳನ್ನು ರಾಮನಗರದ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ https://districts.ecourts.gov.in/ramanagar-online-recruit ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ನೋಡ್ರಿ, ದಿನಾಂಕ 16/8/2022 20/9/2022 ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ನೋಡ್ರಿ, ಹುದ್ದೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 21 ಇದೆ. ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ 17,000 ರೂಪಾಯಿಂದ 28,950 ರೂಪಾಯಿ ಇದೆ. ಹಾಗಾದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಸೊ ನೀವು ಜಸ್ಟ್ SSLC ಪಾಸ್ ಆಗಿದ್ರೆ ಸಾಕು, ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರ. ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ, ಕನ್ನಡ ಭಾಷೆ ಓದೋಕೆ ಮತ್ತೆ ಬರೆಯಕ್ಕೆ ಬರಬೇಕಾಗುತ್ತೆ. ಇಲ್ಲಿ ಕನಿಷ್ಠ ವಯೋಮಿತಿ ಎಷ್ಟಿದೆ ಅಂದ್ರೆ 18 ವರ್ಷ. ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ 35 ವರ್ಷ, 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಾಗಿದ್ರೆ 40 ವರ್ಷಗಳು. ಸೊ ನೋಡ್ರಿ, ಆಯ್ಕೆ ವಿಧಾನ ಯಾವ ತರ ಇದೆ ಅಂದ್ರೆ, ಕರ್ನಾಟಕ ಅಧೀನ ನ್ಯಾಯಾಲಯಗಳು ನಿಯಮಗಳು 2007 ಅನ್ವಯ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಜವಾನರ ಹುದ್ದೆಗಳಿಗೆ SSLC ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸೊ ನೋಡ್ರಿ, ಫಸ್ಟ್ ನಿಮ್ಮ ಶಾರ್ಟ್ ಲಿಸ್ಟ್ ಯಾವ ಥರನಾಗಿ ಮಾಡ್ತಾರಂದ್ರೆ, ನೀವು SSLCಲಿ ಎಷ್ಟು ಮಾರ್ಕ್ಸ್ ಪಡೆದಿರ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಸಂದರ್ಶನ ಇರುತ್ತೆ. ಸಂದರ್ಶನದಲ್ಲಿ ನಿಮ್ಗೇನಪ್ಪ ಅಂದ್ರೆ 10 ಅಂಕಗಳನ್ನ ಕೇಳ್ತಾರೆ. ಸೊ ಸಂದರ್ಶನಕ್ಕೆ ಏನಪ್ಪ ಅಂದ್ರೆ, ಒಂದು ಹುದ್ದೆಗೆ 10 ಅಭ್ಯರ್ಥಿಗಳು ಅಂದ್ರೆ 21 ಹುದ್ದೆಗಳಿಗೆ 210 ಅಭ್ಯರ್ಥಿಗಳನ್ನ ಅವರು ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ನೋಡ್ರಿ 10 ಅಂಕಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಪರಿವೀಕ್ಷಣಾ ಅವಧಿ ಅಥವಾ ಪ್ರೊಬೇಷನ್ ಪೀರಿಯಡ್ ಎಷ್ಟಿರುತ್ತೆ ಅಂದ್ರೆ, ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ಪ್ರಕಾರ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಇಲಾಖೆ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಪ್ರೊಬೇಷನ್ ಪೀರಿಯಡ್ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಅವ್ರದೇನ ಇಲಾಖೆ ಪರೀಕ್ಷೆ ಇರ್ತವಲ್ಲ ಅದರಲ್ಲಿ ಪಾಸ್ ಆಗಬೇಕು, ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಿಗದಿತ ಅರ್ಜಿ ಶುಲ್ಕ ಎಷ್ಟಿದೆ ನೋಡ್ರಿ? ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಕೊಟ್ಟಿರ್ತಾರೆ. ಹಾಗಾದ್ರೆ ನಿಗದಿತ ಶುಲ್ಕವನ್ನು ಯಾವ ತರ ಪೇಮೆಂಟ್ ಮಾಡ್ಬೇಕಂದ್ರೆ, ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಆದ https://districts.ecourts.gov.in/ramanagar-online-recruitment ಅಲ್ಲಿ ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಚಲನ್ ಡೌನ್ಲೋಡ್ ಸೌಲಭ್ಯದ ಮೂಲಕ ಪಾವತಿಸಕ್ಕದ್ದು. ಸೊ ನೋಡ್ರಿ, ನೀವೇನ್ ಮಾಡ್ಬೋದು ಅಂದ್ರೆ, ಪೇಮೆಂಟ್ ಅನ್ನ ಯಾವ ತರ ಮಾಡ್ಬೇಕಂದ್ರೆ, ಈ ಅಫಿಷಿಯಲ್ ವೆಬ್ಸೈಟ್ ಅಥವಾ ಲಿಂಕ್ ಅನ್ನು ಹಾಕಿರ್ತಿಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಇರುತ್ತೆ. ಅಲ್ಲಿ ನೀವೇನಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾದ್ರೆ ಅದನ್ನ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಮಾಡ್ಬೋದು. ಅಥವಾ ಆಫ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು ಏನಪ್ಪ ಅಂದ್ರೆ ನೀವು ಆಫ್ಲೈನ್ ಪೇಮೆಂಟ್ ಮಾಡಬಹುದಾಗಿದೆ. ಈ ಚಲನನ್ನ ನೋಡ್ರಿ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡು ನಿಯರೆಸ್ಟ್ SBI ಬ್ರಾಂಚ್ ಅಲ್ಲಿ ಇದೆಯಲ್ಲ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ತುಂಬೇಕಾಗುತ್ತೆ. ಸೊ ಇದೇನಂದ್ರೆ ಜವಾನ ಹುದ್ದೆಗಳದ್ದು. ಈಗ ಸರ್ವಿಸ್ ಪ್ರೊಸೆಸರ್ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಸರ್ವಿಸ್ ಪ್ರೊಸೆಸರ್ ಹುದ್ದೆಗಳ ಬಗ್ಗೆ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಆಯ್ಕೆ ಇದೆ. ಇದನ್ನು ಕೂಡ ಏನಪ್ಪ ಅಂದ್ರೆ ರಾಮನಗರದ ಜಿಲ್ಲಾ ನ್ಯಾಯಾಲಯದಲ್ಲಿರುವ ವಿವಿಧ ನ್ಯಾಯಾಲಯಗಳಿರುವ ಸರ್ವಿಸ್ ಪ್ರೊಸೆಸರ್ ಹುದ್ದೆಗೆ ಆಯ್ಕೆ ಮಾಡಿರ್ತಾರೆ. ಇಲ್ಲಿ ಒಟ್ಟು ಹುದ್ದೆಗಳು ಎಷ್ಟಿದೆಯಪ್ಪ ಅಂದ್ರೆ 6 ಹುದ್ದೆಗಳಿವೆ. ವೇತನ ಶ್ರೇಣಿ ಎಷ್ಟಿದೆ ನೋಡ್ರಿ, 19,950 ರೂಪಾಯಿಂದ 37,900 ರೂಪಾಯಿ. ಸೊ ಹಾಗಾದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿನ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡ್ರೈವಿಂಗ್ ಲೈಸೆನ್ಸ್ ಹೊಂದಿರೋರಿಗೆ ಆದ್ಯತೆ ನೀಡಲಾಗುವುದು. ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ಸೊ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಥಿ ಏನಪ್ಪ ಅಂದ್ರೆ ನೀವು ಜಸ್ಟ್ SSLC ಪಾಸ್ ಆಗಿರಬೇಕು.
ಜೊತೆಗೆ ಯಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ನಿಮಗೆ ಕನ್ನಡ ಓದಲು ಮತ್ತೆ ಬರೆಯಲು ಬರಬೇಕು. ಇಲ್ಲಿ ಕೂಡ ನೋಡ್ರಿ, ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ 35 ವರ್ಷ, 2A 2B 3A 3B 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷ. ಸೊ ನೋಡ್ರಿ, ಆದೇಶ ಜಾರಿಕಾರ ಹುದ್ದೆಗೆ ಯಾವ ತರನಾಗಿ ಸೆಲೆಕ್ಷನ್ ಮಾಡ್ತಾರಂದ್ರೆ, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ನೀವು SSLC ಅಲ್ಲಿ ಎಷ್ಟು ಮಾರ್ಕ್ಸ್ ಕಳ್ಸಿರ್ತಾರಲ್ಲ ಅದ್ರ ಮೇಲೆ ನಿಮ್ಗೆ ಏನಂದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡ್ತಾರಂದ್ರೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದೇ ನೀವು ಜವಾನ ಹುದ್ದೆಗಳಿಗೆ ಆದ್ರೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನ ಏನ್ ಶಾರ್ಟ್ ಲಿಸ್ಟ್ ಮಾಡ್ತಿದ್ರಲ್ಲ, ಇಲ್ಲಿ ಏನ್ ಮಾಡ್ತಾರಂದ್ರೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳನ್ನ ಏನಪ್ಪಾ ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಆಮೇಲೆ ಸಂದರ್ಶನದಲ್ಲಿ ಒಟ್ಟು ಅಂಕಗಳು ಎಷ್ಟಿರುತ್ತೆ ಅಂದ್ರೆ 10 ಅಂಕಗಳಿರುತ್ತೆ. ಹಾಗಾದ್ರೆ ಈ ಹುದ್ದೆನೂ ಆಯ್ಕೆ ಯಾವ ತರ ಇದೆ ಅಂದ್ರೆ ನೀವು SSLC ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಿರಲ್ಲ ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನಕ್ಕೆ ಕರೆಯಲಾಗುವ ಅಭ್ಯರ್ಥಿಗೆ ಕನ್ನಡದಲ್ಲಿ ಓದುವ ಹಾಗೆ ಬರೆಯುವ ಬಗ್ಗೆ ಪ್ರವೀಣತೆ ಮತ್ತೆ ಸಾಮಾನ್ಯ ಜ್ಞಾನದ ತಿಳುವಳಿಕೆ ಬಗ್ಗೆ ಪರೀಕ್ಷಿಸಲಾಗುವುದು. ಸೊ ನೋಡ್ರಿ, ಸಂದರ್ಶನದಲ್ಲಿ ಅಭ್ಯರ್ಥಿಗಳಿಗೆ ಏನೇನು ಟೆಸ್ಟ್ ಮಾಡ್ತಾರಂದ್ರೆ, ನಿಮಗೆ ಕನ್ನಡ ಓದಕ್ ಬರುತ್ತಾ ಅಥವಾ ಬರೆಯಕ್ ಬರುತ್ತಾ ಅಂತ ಟೆಸ್ಟ್ ಮಾಡ್ತಾರೆ. ಭಾಷಾ ಪ್ರಾವೀಣ್ಯತೆಯನ್ನು ಟೆಸ್ಟ್ ಮಾಡ್ತಾರೆ. ಆಮೇಲೆ ಸಾಮಾನ್ಯ ಜ್ಞಾನದ ತಿಳುವಳಿಕೆ ಬಗ್ಗೆ ಕೂಡ ಏನಪ್ಪಾ ಅಂದ್ರೆ ಪರೀಕ್ಷೆನ ನಡೆಸ್ತಾರೆ. ಇದಾದ್ಮೇಲೆ ಪರಿವೀಕ್ಷಣಾ ಅವಧಿ ಇರುತ್ತೆ. ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ಪ್ರಕಾರ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿ ಇರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಇಲಾಖೆ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ಇಲ್ಲಿಗೂ ನೋಡ್ರಿ, ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಅದೇ ತರನಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ನೀಡಿರ್ತಾರೆ. ಆಮೇಲೆ ನಿಗದಿತ ಶುಲ್ಕವನ್ನು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನ್ಯಾಯಾಲಯದ ವೆಬ್ಸೈಟ್ ಆದಂತ HTTPS://districts.ecourts.gov.in/ರಾಮನಗರ-online ರಿಕ್ರೂಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ನೀವೇನಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕು. ಅದು ಕೂಡ ಏನಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕನೇ ನೀವು ಮಾಡಬೇಕಾಗುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀನಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಮಾಡಬಹುದು. ಆಫ್ಲೈನ್ ಪೇಮೆಂಟ್ ಮಾಡ್ತೀನಂದ್ರೆ ನೀವೇನಪ್ಪ ಅಂದ್ರೆ ಅಲ್ಲಿ ಚಲನನ್ನ ಡೌನ್ಲೋಡ್ ಮಾಡಿಕೊಂಡು, ಯಾವ್ದಾದ್ರು ನಿಯರೆಸ್ಟ್ SBI ಬ್ರಾಂಚ್ ಇರುತ್ತಲ್ಲ ಅದರಲ್ಲಿ ನೀವೇನಪ್ಪ ಅಂದ್ರೆ ಆ ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಚಲನ್ ಮೂಲಕ ಹಣವನ್ನ ತುಂಬೇಕಾಗುತ್ತೆ. ಇದನ್ನು ಹೊರತುಪಡಿಸಿ ನೀವೇನಾದ್ರೂ ಡಿಮ್ಯಾಂಡ್ ಡ್ರಾಫ್ಟ್, ಪೋಸ್ಟಲ್ ಆರ್ಡರ್ ಮತ್ತೆ ಇನ್ನೇನು ಮನಿ ಆರ್ಡರ್ ಮಾಡಿದ್ರೆ ಅವರು ಸ್ವೀಕರಿಸಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅರ್ಜಿ ಯಾವ ತರ ಸಲ್ಲಿಸಬೇಕು, ಅದಕ್ಕೆ ಏನೇನು ಕಂಡೀಷನ್ಸ್ ಇದೆ ಅಂತ ಹೇಳಿದರೆ ಅದನ್ನ ನೀವು ನೋಡ್ಕೊಂಡು ಏನಪ್ಪ ಅಂದ್ರೆ ಇಲ್ಲಿ ಕೂಡ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದ್ರೆ 20/9/2022. ಅರ್ಜಿ ಶುಲ್ಕವನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 21/9/2022. ಇದು ಯಾವ್ದಕ್ಕಂದ್ರೆ ಚಲನ್ ಮೂಲಕ, ಆನ್ಲೈನ್ ಅಲ್ಲಿ ಏನಂದ್ರೆ 20/9/2022 ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿರುವಂತಹ ವಿವಿಧ ಹುದ್ದೆಗಳು. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಇಲ್ಲಿ ಜವಾನ ಹುದ್ದೆಗಳಿಗೆ ಕೊಡ್ತೀವಿ, ಸರ್ವರ್ ಪ್ರೊಸೆಸರ್ ಹುದ್ದೆಗಳಿಗಿರುವಂತಹ ಲಿಂಕ್ ಅನ್ನು ಕೂಡ ಕೊಡ್ತೀವಿ. ಯಾರು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಿರಲ್ಲ ಆ ಲಿಂಕ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊರಿ. ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕು, ಅದ್ರ ಇನ್ಸ್ಟ್ರಕ್ಷನ್ ಏನಿದೆ ಅದನ್ನು ಕೂಡ ನೋಡ್ಕೊರಿ ಅಂತ ಹೇಳ್ತಾ, ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.